ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವಾಗ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೀನಿ, ಆಂಜನೇಯ ದೇವಸ್ಥಾನಕ್ಕೆ. ಇವತ್ತು ಶನಿವಾರ ಫ್ರೆಂಡ್ಸ್. ಸೊ ನಾನು ಆಂಜನೇಯ ದೇವಸ್ಥಾನಕ್ಕೆ ಬಂದಿರ್ತೀನಿ ಶನಿವಾರ. ಇಲ್ಲೇ ನಮ್ಮ ಮನೆ ಹತ್ರ ಇರೋದ್ರಿಂದ ಬಂದಿರ್ತೀನಿ. ನೀವು ಕೂಡ ದೇವ್ರ ದರ್ಶನ ಮಾಡಿ ಫ್ರೆಂಡ್ಸ್. ಈ ವ್ಲಾಗು ಒಂದು ಮೂರ್ನಾಲ್ಕು ದಿನ ಅಲ್ಲ, ಒಂದು ಎರಡು ಮೂರು ದಿನದ ವ್ಲಾಗು ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ಎರಡು ಮೂರು ದಿನ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ, ಚೂರ ವೀಡಿಯೋಸ್ನ ಮಾಡಿ ಇಟ್ಕೊಂಡಿದ್ದೆ. ಇವಾಗ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ಇನ್ನೂ ಟಿಫನ್ ಮಾಡಿಲ್ಲ, ಇವಾಗ ಮನೆಗೆ ಹೋಗಿ ಮಾಡಬೇಕು. ನೋಡಿ, ಇವತ್ತಿನ ರಂಗೋಲಿ ಈ ರೀತಿ ಬಿಡಿಸಿದ್ದೀನಿ. ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಎಲ್ಲರೂ ಆಫೀಸ್ಗೆ, ಕಾಲೇಜ್ಗೆ, ಸ್ಕೂಲ್ಗೆ ಹೋದರು. ಇವಾಗ ನಾನೊಬ್ಬಳೇ ಇದ್ದೀನಿ. ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಟಿಫನ್ನು ಪ್ಲೇನ್ ಪಲಾವ್ ಮಾಡಿದ್ದೆ, ಅಂದರೆ ಏನು ವೆಜಿಟೇಬಲ್ಸ್ ಏನು ಹಾಕ್ದೇ ಹಾಗೆ ಪಲಾವ್ ಮಾಡಿದ್ದೆ, ಪ್ಲೇನ್ ಮಾಡಿದ್ದೆ. ಆ ಥರದ್ದು ಇಷ್ಟ ಆಗುತ್ತೆ ಫ್ರೆಂಡ್ಸ್, ಏನು ವೆಜಿಟೇಬಲ್ ಹಾಕದೇ ಇರೋದು. ಒಂದೊಂದು ಟೈಮು ವೆಜಿಟೇಬಲ್ ಹಾಕಿ ಮಾಡಿರ್ತೀನಿ, ಅದ್ರ ಮೇಲೆ ಸ್ವಲ್ಪ ಸೇವ್ ಹಾಕ್ಕೊಂಡು ಇವಾಗ ಟಿಫನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತು ಅರವಿನೂ ಇವತ್ತು ಯಾಕೋ ತುಂಬ ಮಕ್ಕಳು ಎಲ್ಲ ಕೇಳ್ತಾ ಇದ್ರು, ಮಮ್ಮಿ ಚಾ ಮಾಡು ಚಾ ಮಾಡು ಅಂಥೇಳಿ. ಅದಕ್ಕೆ ಇವತ್ತು ಒಂದಿನ ಚಾ ಮಾಡಿದ್ವಿ. ತುಂಬ ಹಠ ಮಾಡ್ತಾ ಇದ್ರು ಅನ್ವಿತಾ ಮತ್ತು ಅರವಿನ. ಏನೋ ಗೊತ್ತಿಲ್ಲ, ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರಲ್ಲ, ಅವರೆಲ್ಲ ಕುಡಿತಾರೆ ಏನೋ, ಅವರೆಲ್ಲ ಕುಡಿಯೋದು ನೋಡಿ ಇವ್ರಿಗೆಲ್ಲ ಕೇಳ್ತಾ ಇರ್ತಾರೆ. ಅವ್ರು ಹಠ ಮಾಡೋದು ನೋಡಿಬಿಟ್ಟು ಇವತ್ತು ಒಂದಿನ ಇರಲಿ ಅಂಥೇಳಿ ಮಾಡಿದೆ. ಯಾವಾಗಾದರೂ ಒಂದೊಂದು ಟೈಮ್ ಮಾಡಿರ್ತೀನಿ. ಈ ರೀತಿ ಏನಾದರೂ ಬಿಸ್ಕೆಟು, ಈ ಥರ ಬನ್ನು, ಬ್ರೆಡ್ಡು ಈ ರೀತಿ ಇದ್ದರೆ ಮಾಡಿರ್ತೀನಿ. ಇವತ್ತು ಮಾಡಿದೆ ಫ್ರೆಂಡ್ಸ್. ಒಂದೇನೋ ಚೇಂಜ್ ಇರುತ್ತೆ, ದಿನ ಅದೇ ಬರೀ ಟಿಫನ್ ತಿನ್ನೋದು ಅಂದರೆ ಚೆನ್ನಾಗಿ ಅನಿಸೋದಿಲ್ಲ. ಈ ರೀತಿ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಇದ್ದರೆ ಮಕ್ಕಳಿಗೂ ಖುಷಿ ಆಗುತ್ತೆ. ಅವರೆಲ್ಲ ಕುಡಿದು ಸ್ಕೂಲ್ಗೆ ಹೋದರು ಫ್ರೆಂಡ್ಸ್. ಇದು ಒಂದು ಎರಡು ಕಪ್ಪು ಮಿಕ್ಕಿತ್ತು, ಅದಕ್ಕೆ ಇವಾಗ ನಾನು ಹಾಕ್ಕೊಂಡು ಕುಡಿಯೋಣ ಅಂಥೇಳಿ ಕುಡಿತಾ ಇದ್ದೀನಿ. ಟಿಫನ್ ಮಾಡಿಬಿಟ್ಟು ಇವಾಗ ಟೀ ಕುಡಿತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ರೊಟ್ಟಿ ಮಾಡೋಣ ಅಂಥೇಳಿ ರೊಟ್ಟಿ ಹಿಟ್ಟಿಗೆ ಜಿಗಿ ಹಾಕಿದ್ದೀನಿ. ಇದನ್ನು ಸ್ವಲ್ಪ ಆರೋದಕ್ಕೆ ಇಟ್ಟು ನಾನು ಹೋಗಿ ಬಟ್ಟೆ ತೊಳ್ಕೊಂಡು ಬರ್ತೀನಿ. ನಾನು ಬಟ್ಟೆ ತೊಳ್ಕೊಂಡು ಬರೋಷ್ಟರಲ್ಲಿ ಮನೆಗೆ ಒಬ್ಬರು ಗೆಸ್ಟ್ ಬಂದರು. ಸೊ ಜ್ಯೂಸ್ ಮಾಡ್ತಾ ಇದ್ದೀವಿ ಹಸ್ಬೆಂಡ್ ಮತ್ತು ನಾನು. ಹಸ್ಬೆಂಡ್ ಫ್ರೆಂಡ್ ಬಂದಿದ್ದಾರೆ, ಯಾರೂ ಅಲ್ಲ, ಹಸ್ಬೆಂಡ್ ಫ್ರೆಂಡ್ನ ಕರ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಇವಾಗ ಜ್ಯೂಸ್ ಮಾಡೋಣ ಅಂಥೇಳಿ ಜ್ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಬೇಸಿಗೆ ಅಲ್ವಾ, ಜ್ಯೂಸ್ ಚೆನ್ನಾಗಿರುತ್ತೆ ಅಂಥೇಳಿ ಬೇಸಿಗೆ ಟೈಮಲ್ಲಿ ಯಾರಾದರೂ ಗೆಸ್ಟ್ ಬಂದರೆ ಈ ರೀತಿ ಜ್ಯೂಸ್ ಮಾಡಿಕೊಟ್ರೆ ಒಳ್ಳೆಯದು. ಟೀ ಕಾಫಿ ಈ ಟೈಮಲ್ಲಿ ಯಾರೂ ಕುಡಿಯೋದಿಲ್ಲ, ಅದು ಈ ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಇರುತ್ತಲ್ಲ, ಬಿಸಿಲು ಟೈಮಲ್ಲಿ ಟೀ ಕಾಫಿ ಯಾರು ಕುಡಿಯೋದಕ್ಕೆ ಇಷ್ಟಪಡೋದಿಲ್ಲ. ಈ ರೀತಿ ಜ್ಯೂಸ್ ಏನಾದರೂ ಮಾಡಿಕೊಟ್ರೆ ಇಷ್ಟಪಡ್ತಾರೆ ಕುಡಿಯೋದಕ್ಕೆ. ಸೊ ಜ್ಯೂಸ್ ಮಾಡ್ತಾ ಇದ್ದೀವಿ ನೋಡಿ, ನಿಂಬೆಹಣ್ಣಿನ ಪಾನಕ. ಮಧ್ಯಾಹ್ನ ಆಗಿದೆ, ನಾನು ಇನ್ನೂ ಇವತ್ತು ರೊಟ್ಟಿನೇ ಮಾಡಿಲ್ಲ, ಇನ್ನೂ ರೊಟ್ಟಿ ಮಾಡಬೇಕು. ರೊಟ್ಟಿ ಒಂದು ಮಾಡಿಬಿಟ್ರೆ ನನ್ನ ಕೆಲಸ ಎಲ್ಲ ಮುಗಿಯುತ್ತೆ. ಯಾಕೆ ಒಳೆ ತಗೊಂಡ್ಬಂದಿ ಅವಾಗ ಕೇಳಾರ್ದ ಕೇಳಿದ್ ನಾನು? ತಗೊಂಬಲ್ಲ ಅನ್ವಿತೆ, ನೋಡ್ದಿ ನೋಡ್ದಿ ನಮ್ಮ ಇಲ್ಲೇ. ಅರವಿಂದ್ ಅಂತೂ ಫುಲ್ಲು ಖುಷಿಯಾಗಿದ್ದಾನೆ ನೋಡಿ ಫ್ರೆಂಡ್ಸ್. ಅವ್ರ ಪಪ್ಪ ಜಾತ್ರೆಯಿಂದ ಗಾಡಿ ತಗೊಂಡು ಬಂದಿರೋದಕ್ಕೆ, ಅವ್ರ ಪಪ್ಪ ಜಾತ್ರೆಗೆ ಹೋಗ್ತಾರೆ ಅಂಥೇಳಿ ಗೊತ್ತೇ ಇರಲಿಲ್ಲ, ತಗೊಂಡು ಬಂದಿದ್ದಾರೆ, ಫುಲ್ಲು ಖುಷಿಯಾಗಿದ್ದಾನೆ. ಯಾವೂರ ಜಾತ್ರೆಗೆ ಹೋಗಿದ್ದು? ಯಾವ ಜಾತ್ರೆಗೆ ಹೋಗಿದ್ದೆ? ಹಾ, ನಮ್ಮನ್ನ ನಮ್ಮನ್ನ ಬಿಟ್ಟು ಹೋಗ್ಯಾನ ನೋಡು ಸ ಒಬ್ಬನ ಜಾತ್ರೆ ಮಾಡಕ್ಕೆ. ಮಕ್ಕಳ ರಾಮಾಯಣ ಮತ್ತು ಮಕ್ಕಳಿಗಾಗಿ ಮಹಾಭಾರತ ಇದನ್ನು ಓದಬೇಕು. ಮಕ್ಕಳ ರಾಮಾಯಣ ಮತ್ತು ಮಕ್ಕಳಿಗಾಗಿ ಮಹಾಭಾರತದ ಭಾಗ ಒಂದು ಐದು, ಭಾಗ ಒಂದು ಐದು, ಐದು ಬುಕ್ ಅದಾವ ನೀವು ಹೇಳಿ. ನೀ ಬುಕ್ ಬುಕ್ ಅಂದಿಲ್ಲ, ಅದನ್ನ ಓದ್ಬೇಕು ಅಷ್ಟು.
ಭಾರತ ಭಾಗ ಒಂದೈತಿ. ಇದರಲ್ಲಿ ಭಾಗ ಒಂದು ಒಂದು ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಭಾಗ ಐದು ಆರದವು. ಇದು ಮಕ್ಕಳ ರಾಮಾಯಣ, ಮಕ್ಕಳ ರಾಮಾಯಣ ಅಂತೇಳಿ ಇದು ಒಂದು ಹೇಳ್ರಿ. ಆರು ಬುಕ್ ಅದಾವ. ಹಾ, ಇವನ್ನ ದಿವಸ ನಾವ ಓದ್ಬೇಕು, ಅವ್ರಿಗೆ ಹೇಳ್ಬೇಕು. ಯಾರು ಬುಕ್ ಅರ ದಿನ ಒಂದೊಂದ್ ಬುಕ್ ಓದಿ ಹೇಳ ಇವಾಗ ಇಬ್ರಿಗು ಅನ್ವಿತಗ ಅರವಿನಗ ಎಷ್ಟ್ ನೆನಪಿಟ್ಕೊಂತಾರ ಎಷ್ಟೆಲ್ಲ. ನೀ ದಿನ ಒಂದೊಂದ್ ಕತಿ ಹೇಳ್ತೀಯಲ್ಲ ಅವನ್ನ ನೆನಪಿಟ್ಕೊಂಡಿರಂಗಿಲ್ಲ ಅವ್ರು. ರಾವಣ ಬಗ್ಗೆ ತಿಳಿದಿದ್ದ ಇಷ್ಟು ನಕ್ಕು ಮಸ್ತದವಳ ಬುಕ್ಕುಗಳು. ಮಹಾಭಾರತ ಒಂದು ಭಾಗ ಸ್ವಾಮಿ ಅರವಿಂದ್ ಬಾರ್ಯದ ಒಂದು ಸ್ಟೋರಿ ಆದಿ ಪರ್ವ ಅಂತೇಳಿ ಇತಿಹಾಸ ಪ್ರಾರಂಭ. ನರ ನಾರಾಯಣಿಗೆ ನರನಾರಾಯಣಿಗೆ ನಮಿಸಿ ವ್ಯಾಸ ಸರಸ್ವತಿಯರಿಗೆ ನಮಿಸಿ ನಮಿಸಿ ಜಯಕ್ಕಾಗಿ ಪ್ರಾರ್ಥಿಸುವ ಒಂದು ದಿನ ಮುಖ ಹರ್ಷಣ ಲೋಕ ಹರ್ಷಣ ರಾಣಿ ಕಮ್ಮು ಅರವತ್ತೈದು ರೂಪಾಯಿ ಐತಿ. ಅನೇಕ ವಿಷಯಗಳು ತಪಸ್ಸನ್ನ ಆಚರಿಸುತ್ತಿದ್ದರು. ಗುರುವಿನಿಂದ ಬರಮಾಡಿ ಎಷ್ಟಿದೆ ಅವನಿಗೆ ಚೆನ್ನಾಗಿ ಉಪಚರಿಸಿ ಸಂತೋಷಗೊಳಿಸಿ ಅವನು ಒಂದು ಒಂದು ಕಟಿ ಬಹಳ ವಿಶ್ರಾಂತಿ ಪಡೆದ ಮೇಲೆ ಎಲ್ಲರೂ ಅವನನ್ನು ಸುತ್ತುವರೆದು ಕುಳಿತು ಒಬ್ಬ ಋಷಿಯ ನಮ್ರತೆಯಿಂದ ಅವನನ್ನು ಕೇಳಿದ ತಾವು ಯಾರು ಎಂಬುದನ್ನು ತಿಳಿಸಿಕೊಂಡು ತಾವು ಎಲ್ಲಿಂದ ಬಂದಿದ್ದೀರಿ ನಮ್ಮ ತಪೋಸ್ತಾಂತ್ರಸ್ತನ್ ಪಪ್ಪ ನೋಡಿ ನಮ್ ಪಪ್ಪ ಏಟ್ ಹಾಕಿದಾನೆ ಇವನ್ನ ನೋಡಿ ಇಟ್ಟೆ ಹಾಕಿದ ನೋಡಿ ಇಟ್ಟೆ ಹಾಕಿದ ನೋಡಿ ಚೆಲ್ಲಾಡ್ತೇನ್ ಮಿತ ಮನುಷ್ಯ ಒಂದೊಂದ್ ಬರ್ತಾ ಹೋಗ ಪ್ಯಾಕೆಟ್ ಒಳಗೆ ಜಿಪ್ಸ್ ಇವು ಏನ್ ಹೇಳಿ ಫ್ರೆಂಡ್ಸ್ ನೋಡೋಣ. ಯಾರಾದ್ರೂ ಗೆಸ್ ಮಾಡಿ ಏನಂತ ಹೇಳಿ. ಉಪ್ಪಿನಕಾಯಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಹೊತ್ತು ಟೈಮ್ ಕೊಡ್ತೀನಿ ನಿಮ್ಗೆ, ಗೆಸ್ ಮಾಡಿ ಹೇಳಿ ಏನಂತ. ಹಸ್ಬೆಂಡ್ ಫೋನ್ ಬಂದಿದ್ದಾರೆ ಇವಾಗ ತಾನೆ. ಗೆಸ್ ಮಾಡಿ ಫ್ರೆಂಡ್ಸ್ ನೋಡಿ, ಹಾಗೆ ಹೀಗೇನೆ ಬರ್ತದೆ
ಈ ಹಾಗೆ ಹೀಗೇನೆ ಬರ್ತದೆ. ನೋಡಿ ಫ್ರೆಂಡ್ಸ್, ಗೊತ್ತಿರೋರು ಗೆಸ್ ಮಾಡ್ತಾರ. ನೋಡಿ ಫ್ರೆಂಡ್ಸ್, ಈ ತರ ಬೆಳ್ಳಾಗಿರ್ತದೆ, ಅದನ್ನೇ ನಾವು ಮನೆಯಲ್ಲಿ ತಂದು ಖಾರ ಹಾಕಿದೀವಿ. ಯಾರಾದ್ರೂ ಗೆಸ್ ಮಾಡಿದ್ರ ಫ್ರೆಂಡ್ಸ್? ಇವ್ ಏನಂದ್ರೆ ನೆಲ್ಲಿಕಾಯಿ ಪೀಸ್. ಇವ ಹಸ್ಬೆಂಡ್ ತಗೊಂಡ್ ಬಂದಿದ್ದಾರೆ ಮಾರ್ಕೆಟ್ ಇಂದ ಇವಾಗ ತಾನೆ. ಬೆಟ್ಟದ ನೆಲ್ಲಿಕಾಯಿ ಇವು. ಈ ರೀತಿ ಪೀಸ್ 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 ಮಾಡಿ ಮಾರ್ಕೆಟ್ ಅಲ್ಲಿ ಮಾರ್ತಾ ಇರ್ತಾರೆ. ತಗೊಂಡ್ ಬಂದಿದ್ದಾರೆ, ತುಂಬಾ ಚೆನ್ನಾಗಿರುತ್ತೆ. ಬೆಟ್ಟದ ನೆಲ್ಲಿಕಾಯಿ ತಿನ್ನೋದ್ರಿಂದ ಪಿತ್ತ ಕರಗುತ್ತಂತೆ. ತಗೊಂಡ್ ಬಂದಿರ್ತಾರೆ ಯಾವಾಗಾದ್ರೂ ಹಸ್ಬೆಂಡ್. ಇದಕ್ಕಿವಾಗ ನಾವು ಉಪ್ಪು ಮತ್ತೆ ಖಾರ ಹಾಕೊಂಡು ತಿಂತಾ ಇದೀವಿ. ಅನಿತಾ ನೋಡಿ ಬಿದ್ಕೊಂಡು ತಿಂತಾ ಇದಾವೆ. ಎದ್ ಕುತ್ಕ. ಹ್ಮ್,